ಎಲ್ರಿಗೂ ನಮಸ್ಕಾರ. ಒಕ್ಕಲಿಗರು ಬಿಜೆಪಿ ಜೆ ಡಿ ಎಸ್ಗೆ ಯಾಕೆ ಮತ ಹಾಕಬಾರ್ದು, ಈ ಶೀರ್ಷಿಕೆ ನೋಡಿ ನಿಮಗೆ ಆಶ್ಚರ್ಯ ಆಗ್ತಿರಬಹುದು. ಆದರೆ ಈ ವಿಡಿಯೋನ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ಇದು ವಾಸ್ತವ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗುತ್ತೆ. ಬಿಜೆಪಿ ಕೇಂದ್ರದಲ್ಲೂ ಅಷ್ಟೇ, ರಾಜ್ಯದಲ್ಲೂ ಅಷ್ಟೇ, ಒಕ್ಕಲಿಗರೂ ಸೇರಿದಂಗೆ ಈ ದೇಶದ ಈ ರಾಜ್ಯದ ಒ ಬಿ ಸಿ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ಅನ್ಯಾಯಗಳನ್ನ ಮಾಡಿಕೊಂಡೇ ಬಂದಿದೆ. ಅದರಲ್ಲೂ ಒಕ್ಕಲಿಗರಿಗೆ ಅನ್ಯಾಯದ ಜೊತೆ ಈ ರಾಜ್ಯದಲ್ಲಿ ಇದ್ದಂಥ ಬಿ ಜೆ ಪಿ ಅಪಮಾನಗಳನ್ನು ಕೂಡ ಮಾಡಿದೆ. ಅದನ್ನು ನಾವು ನೋಡ್ತಾ ಹೋದಂಗೆ ನಿಮಗೆ ವಾಸ್ತವ ಅರ್ಥ ಆಗುತ್ತೆ. ಮೊದಲನೇದಾಗಿ 2019 ಇ ಡಬ್ಲ್ಯೂ ಎಸ್ ಜಾರಿಗೆ ತಂದಿದ್ದು ಗೊತ್ತಿದೆ. ಇ ಡಬ್ಲ್ಯೂ ಎಸ್ ಜಾರಿಗೆ ತರೋದ್ರ ಮೂಲಕ ಈ ರಾಜ್ಯದಲ್ಲಿ ಇರ್ತಕ್ಕಂಥ 3% ಬ್ರಾಹ್ಮಣರಿಗೆ 10% ಮೀಸಲಾತಿ, ಅದೇ ಈ ರಾಜ್ಯದಲ್ಲಿ ಇರ್ತಕ್ಕಂಥ 13-14%ಗಿಂತ ಜಾಸ್ತಿ ಇರ್ತಕ್ಕಂಥ ಒಕ್ಕಲಿಗರಿಗೆ ಕೇವಲ 3-4% ಮೀಸಲಾತಿ. ಇದು ಈ ಇ ಡಬ್ಲ್ಯೂ ಎಸ್ ಮೀಸಲಾತಿ ಏನು ಜಾರಿಗೆ ತಂದರು, ಇದು ಒಕ್ಕಲಿಗರು ಸೇರಿದಂತೆ ಉಳಿದೆಲ್ಲ ಒ ಬಿ ಸಿ ಸಮುದಾಯಗಳಿಗೂ ಮಾಡಿದಂಥ ದೊಡ್ಡ ಅನ್ಯಾಯ. ಈ ಅನ್ಯಾಯ ಆಗಿದ್ದರಿಂದ ಬಿ ಜೆ ಪಿಯಿಂದ, ಮತ್ತು ಇದೇ ಒಕ್ಕಲಿಗರು ಮತ್ತು ಇತರ ಒ ಬಿ ಸಿ ಸಮುದಾಯಗಳು ನಮಗೂ ಮೀಸಲಾತಿ ಜಾಸ್ತಿ ಮಾಡಿ ಅಂತ ಕೇಳಿದಾಗ, 50% ಮೀಸಲಾತಿ ಮಿತಿ ದಾಟಕ್ಕಾಗಲ್ಲ, ಅದನ್ನು ದಾಟದೆ ನಿಮಗೆ ಮೀಸಲಾತಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದೇ 3% ಇರೋ ಬ್ರಾಹ್ಮಣರಿಗೆ 10% ಮೀಸಲಾತಿ ಕೊಡಬೇಕಾದ್ರೆ 3 ದಿನಗಳಲ್ಲಿ ಆ 50 ಮಿತಿಯನ್ನು ಮೀರಿ ಅವ್ರಿಗೆ 10% ಮೀಸಲಾತಿ ಕೊಟ್ಟರು. ಇದು ಒಂದು ರೀತಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಇನ್ನೊಂದು ರೀತಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನು ಅಂತಂದರೆ, ಇ ಡಬ್ಲ್ಯೂ ಎಸ್ ಜಾರಿಗೆ ಬರೋಕ್ಕೂ ಮೊದಲು 100 ಸೀಟ್ಗಳಿದ್ರೆ ಯಾವುದಾದ್ರೂ ಒಂದು ಕಾಲೇಜಲ್ಲಿ, ಅದರಲ್ಲಿ 50 ಸೀಟು ಮೀಸಲಾತಿಯಿಂದ, ಇನ್ನು 50 ಸೀಟ್ ಜನರಲ್ ಮೆರಿಟ್ ಇರ್ತಾ ಇತ್ತು. ಆ ಜನರಲ್ ಮೆರಿಟ್ ಸೀಟ್ಗಳಲ್ಲೂ ಕೂಡ ಒಕ್ಕಲಿಗರು ಸೇರಿದಂತೆ ಒ ಬಿ ಸಿಯವರು ಮತ್ತು ಇತರ ದಲಿತ ಸಮುದಾಯದವರು ಸೀಟ್ಗಳು ತೊಗೊಳ್ತಾ ಇದ್ದರು. ಈಗ ಇ ಡಬ್ಲ್ಯೂ ಎಸ್ ಬಂದಮೇಲೆ ಆ 50 ಜನರಲ್ ಮೆರಿಟ್ ಸೀಟ್ಗಳಲ್ಲಿ 10 ಸೀಟು ಇ ಡಬ್ಲ್ಯೂ ಎಸ್ಗಿಂತ ಹೋಗಿದ್ದರಿಂದ ಅಲ್ಲಿ ಜನರಲ್ ಮೆರಿಟ್ನಲ್ಲಿ ಸೀಟ್ ತೊಗೊಳ್ಳೋಕ್ಕೆ ಉಳ್ಕೊಂಡಂಥ ಸೀಟ್ಗಳು ಒಕ್ಕಲಿಗರಿಗೆ, ಒ ಬಿ ಸಿಯವರಿಗೆ, ದಲಿತ ಸಮುದಾಯಗಳಿಗೆ ಕೇವಲ 40 ಮಾತ್ರ. ಒಕ್ಕಲಿಗ ಸಮುದಾಯ ಒಂದು ಮಟ್ಟದಲ್ಲಿ ಮುಂದುವರೆದ ಸಮುದಾಯ ಆಗಿದ್ದರಿಂದ ಈ 10 ಸೀಟ್ಗಳಲ್ಲಿ ಏನು ಇ ಡಬ್ಲ್ಯೂ ಎಸ್ ಇಂದ ಲಾಸ್ ಆಯ್ತಲ್ಲ 10 ಸೀಟ್ಗಳು ಫಾರ್ ಎವ್ರಿ 100 ಸೀಟ್ಸು, ಅದರಲ್ಲಿ ಕನಿಷ್ಠ 3 ಸೀಟ್ಗಳನ್ನ ಒಕ್ಕಲಿಗ ಸಮುದಾಯ ತೊಗೊಳ್ತಾ ಇತ್ತು. ಆ ಲೆಕ್ಕದಲ್ಲಿ ಯಾವುದೋ ಒಂದು ಕೋರ್ಸ್ಗೆ ಹಲವಾರು ಕಾಲೇಜುಗಳಲ್ಲಿ ಸೇರಿ 1000 ಸೀಟ್ಗಳಿದೆ ಅಂತಂದರೆ ಒಕ್ಕಲಿಗ ಸಮುದಾಯಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟ ಕನಿಷ್ಠ 30 ಸೀಟ್ಗಳು. 30 ಜನ ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ಇದರಿಂದ ನಷ್ಟ ಆಗ್ತಾ ಇದೆ. ಈ ರೀತಿಯಿಂದ ನೋಡಿದಾಗ ಇ ಡಬ್ಲ್ಯೂ ಎಸ್ಸಿಂದ ಒಕ್ಕಲಿಗ ಸಮುದಾಯಕ್ಕೆ ಮತ್ತು ಇತರ ಒ ಬಿ ಸಿ ಸಮುದಾಯಗಳಿಗೆ ಎಷ್ಟು ದೊಡ್ಡ ನಷ್ಟ ಆಗಿದೆ ಎಂದು ಗೊತ್ತಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ಬಿ ಜೆ ಪಿ ಇದ್ದಾಗ ನಿಮಗೆ ನೆನಪಿದೆ, ಉರಿಗೌಡ ಮತ್ತು ನಂಜೇಗೌಡ ಅನ್ನೋ ಇಶ್ಯೂ ತೊಗೊಂಬಂದು ಉರಿಗೌಡ ನಂಜೇಗೌಡ ಅನ್ನೋ ಇಬ್ಬರು ಒಕ್ಕಲಿಗರು ಟಿಪ್ಪುವನ್ನು ಕೊಂದರು ಅಂತ ಕತೆ ಕಟ್ಟಿ ಒಕ್ಕಲಿಗರನ್ನು ಮೀರ್ಸಾಧಿಕ ಲೆವೆಲ್ಗೆ, ನಂಬಿಕೆ ದ್ರೋಹಿಗಳು ಅನ್ನೋ ಲೆವೆಲ್ಗೆ ಇಳಿಸಿ ಅವಮಾನ ಮಾಡುವಂಥ, ಅವಮಾನಕ್ಕೆ ಈಡು ಮಾಡುವಂಥ ಎಷ್ಟು ದೊಡ್ಡ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತು ಅಂತ ನಿಮಗೆ ಗೊತ್ತಿದೆ. ಕಡೆಯದಾಗಿ ಒಕ್ಕಲಿಗ ಪ್ರಜ್ಞಾವಂತ ಒಕ್ಕಲಿಗರೆಲ್ಲ ಒಂದಾಗಿ ಅದನ್ನು ಎದುರಿಸಿದ್ರಿಂದ, ಕಡೆಗೆ ಚುಂಚನಗಿರಿ ಸ್ವಾಮೀಜಿಯವ್ರದಕ್ಕೆ ಎಂಟ್ರಾಗಿ ನಿಲ್ಲಿಸಿ ಅಂತ ಹೇಳಿದ್ರಿಂದ ನಿಲ್ಲಿಸಿದ್ರು ಬಿಟ್ಟರೆ ಅವರು ದೊಡ್ಡ ಹುನ್ನಾರದೊಂದಿಗೆ ಎಂಥ ದೊಡ್ಡ ಪ್ರಯತ್ನ ಮಾಡಿದರು ಅಂತ ನಿಮಗೆ ಗೊತ್ತಿದೆ. ಅದರ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಎಂಥ ಅವಮಾನ ಮಾಡಿಕೊಳ್ತಿದ್ರು ಅಂತಲೂ ನಿಮಗೆ ಗೊತ್ತಿದೆ. ಇನ್ನು ಪಠ್ಯಪುಸ್ತಕ ವಿಷಯದಲ್ಲಿ ಕುವೆಂಪು ಅವರಿಗೆ ಎಂಥ ದೊಡ್ಡ ಅವಮಾನವನ್ನು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಕರ್ನಾಟಕದಲ್ಲಿ ಮಾಡಿತ್ತು ಅಂತ ಗೊತ್ತಿದೆ. ಅದಕ್ಕೆ ದೊಡ್ಡ ಹೋರಾಟ ಆದರೂ ಕೂಡ ಕುವೆಂಪುಗೆ ಅವಮಾನ ಮಾಡಿದ್ದ ವ್ಯಕ್ತಿ ಅವ್ರಿಗೆ ಶಿಕ್ಷೆ ಕೊಡೋದಿರಲಿ, ಕನಿಷ್ಠ ಅವ್ರ ಕೈಲಿ ಕ್ಷಮೆ ಕೂಡ ಕೇಳಿಸ್ಲಿಲ್ಲ. ಈ ರೀತಿ ನಡ್ಕೊಳ್ಳೋದ್ರ ಮೂಲಕ ಬಿ ಜೆ ಪಿ ಒಕ್ಕಲಿಗರಿಗೆ ಯಾವ ಬೆಲೆ ಕೊಡುತ್ತೋ ಅನ್ನೋದು ಕೂಡ ನಿಮಗೆ ನೆನಪಿರ್ಬೋದು. ಈ ರೀತಿ ಒಕ್ಕಲಿಗರಿಗೆ ಅನ್ಯಾಯ ಅಷ್ಟೇ ಅಲ್ಲ, ಅಪಮಾನಗಳನ್ನ ಕೂಡ ಬಿ ಜೆ ಪಿ ಮಾಡಿಕೊಳ್ತಾ ಬರುತ್ತಿದೆ. ಇದ್ರ ಜೊತೆಗೆ ನಿಮಗೆ ನೆನಪಿರಬಹುದು, ಕಡೆಯ 2.5 ವರ್ಷಗಳಿಂದ ಒಕ್ಕಲಿಗರ ಮೀಸಲಾತಿ ಹೋರಾಟ ನಡೀತಾ ಇತ್ತು. ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ 2022 ಕೊನೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅವರು ಏನು ಮಾಡಿದ್ರು ಅಂತಂದರೆ, ಇ ಡಬ್ಲ್ಯೂ ಎಸ್ 10%ಅಲ್ಲಿ ಕಿತ್ತು ಒಕ್ಕಲಿಗರಿಗೆ 3%, ಲಿಂಗಾಯತರಿಗೆ 3% ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು ಬೆಳಗಾವಿ ಅಧಿವೇಶನದ ಕಡೆಯ ದಿನ. ಆದರೆ ವಾಸ್ತವ ಏನು ಅಂತಂದರೆ, ಆ ರೀತಿ ಇ ಡಬ್ಲ್ಯೂ ಎಸ್ಸಿಂದ ಕಿತ್ತು ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವೇ ಇರಲಿಲ್ಲ. ಅದು ಬಿ ಜೆ ಪಿಯವ್ರಿಗೂ ಗೊತ್ತು. ಆದರೆ ಅವರ ಆತ್ಮವಿಶ್ವಾಸ ಎಂಥದ್ದು ಅಂತಂದರೆ, ಈ ಒಕ್ಕಲಿಗರಿಗೆ ಹೆಂಗೆ ಬೇಕಾದರೂ ಹೇಳಿ ಯಾಮಾರಿಸಬಹುದು ಅನ್ನುವ ಅವರ ಆತ್ಮವಿಶ್ವಾಸ. ಅಂದರೆ ಅವರು ಒಕ್ಕಲಿಗರನ್ನ ಯಾವ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಕಡೆಗೆ ಹೈಕೋರ್ಟ್ನಲ್ಲಿ ಅವರೇನು ಇ ಡಬ್ಲ್ಯೂ ಎಸ್ ಕಿತ್ತು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಜಾಸ್ತಿ ಮೀಸಲಾತಿ ಕೊಡ್ತೀವಿ ಅಂತ ಹೊರಟಿದ್ರು, ಅದು ಹೈಕೋರ್ಟಲ್ಲಿ ಸ್ಟಾಪ್ ಆಯಿತು.
ಅದಾದಮೇಲೆ ಚುನಾವಣೆ ಹತ್ರ ಬರ್ತಾ ಇತ್ತು, ಪುನಃ ಅವರು ಒಕ್ಕಲಿಗರನ್ನ ಯಾಮಾರಿಸ್ಬೇಕಾಗಿತ್ತು. ಹಾಗೇನು ಮಾಡಿದ್ರು ನಿಮಗೆ ನೆನಪಿರಬಹುದು, ಮುಸ್ಲಿಮರಿಂದ 4% ಮೀಸಲಾತಿಕ್ಕಿತ್ತು, 2% ಒಕ್ಕಲಿಗರಿಗೆ, 2% ಲಿಂಗಾಯತರಿಗೆ ಅಂತ ಕೊಡುವ ಒಂದು ಕಾನೂನನ್ನು ಜಾರಿಗೆ ತರ ಕೊಟ್ಟರು. ಕಾನೂನಿನ ರೀತಿಯಲ್ಲಿ ಅದು ಸಾಧ್ಯನೇ ಇರಲಿಲ್ಲ, ಅದು ಬಿ ಜೆ ಪಿಯವ್ರಿಗೂ ಗೊತ್ತಿತ್ತು. ಆದರೆ ಎಲೆಕ್ಷನ್ ತನಕ ಒಕ್ಕಲಿಗರನ್ನ ನಂಬಿಸಿ ಅವ್ರ ಕೈಲಿ ಓಟ್ ಹಾಕ್ಸ್ಕೋಬೇಕು ಅನ್ನೋ ಉದ್ದೇಶ ಮಾತ್ರ ಇತ್ತು, ಮತ್ತು ಅವ್ರಿಗೆ ಆತ್ಮವಿಶ್ವಾಸ ಕೂಡ ಒಕ್ಕಲಿಗರನ್ನೇ ಹೆಂಗಬೇಕಾದ್ರೆ ಯಾಮಾರಿಸ್ಬೋದು ಅಂತ. ಕಡೆಗೆ ಅದು ಕೂಡ ಸುಪ್ರೀಂ ಕೋರ್ಟಲ್ಲಿ ಬಿದ್ದೋಯ್ತು. ಸುಪ್ರೀಂ ಕೋರ್ಟಲ್ಲಿ ಅವರೇನು ಥರ ಕೊಟ್ಟಿದ್ರೋ ಅದು ಕಾನೂನುಬದ್ಧ ಅಲ್ಲ ಅಂತೇಳಿ ಅದು ಕೂಡ ಬಿದ್ದೋಯ್ತು. ಈ ರೀತಿ ಪದೇ ಪದೇ ಅನೇಕ ವಿಷಯಗಳಲ್ಲಿ ಅನ್ಯಾಯ ಮಾಡೋದಲ್ಲದೆ ಅವಮಾನವನ್ನು ಕೂಡ ಒಕ್ಕಲಿಗರಿಗೆ ಮಾಡ್ಕೊಂಬರ್ತಾ ಇದ್ದಾರೆ. ಇನ್ನು ಮೀಸಲಾತಿ ವಿಷಯಕ್ಕೆ ಮತ್ತೆ ಬರೋದಾದರೆ, ಒಕ್ಕಲಿಗರಿಗೆ ಆಗಲಿ ಇನ್ಯಾವುದೇ ಒ ಬಿ ಸಿ ಸಮುದಾಯಕ್ಕೆ ಆಗಲಿ ಮೀಸಲಾತಿಯನ್ನು ಜಾಸ್ತಿ ಮಾಡಬೇಕು ಅಂತಂದರೆ 50% ಮಿತಿಯನ್ನು ಮೀರದೆ ಮೀಸಲಾತಿ ಜಾಸ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬಿ ಜೆ ಪಿ ಇಲ್ಲಿ ತನಕನೂ ಕೂಡ ತಾನು 50% ಮಿತಿ ಮೀಸಲಾತಿ ಏನಿದೆ ಅದನ್ನು ಮೀರಲಿಕ್ಕೆ ಪ್ರಯತ್ನ ಪಡ್ತೀನಿ, ಅಮೆಂಡ್ಮೆಂಟ್ ತರ್ತೀನಿ ಅಂತೆಲ್ಲೂ ಹೇಳ್ತಾನೆ ಇಲ್ಲ. ಅದ್ರ ಬದಲು ತಾನು ಒಕ್ಕಲಿಗರಿಗೆ ಮೀಸಲಾತಿ ಜಾಸ್ತಿ ಮಾಡ್ತೀನಿ, ಲಿಂಗಾಯತರಿಗೂ ಜಾಸ್ತಿ ಮಾಡ್ತೀನಿ, ಒ ಬಿ ಸಿ ಸಮುದಾಯಗಳಿಗೂ ಜಾಸ್ತಿ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾ ಇದೆಯಾ ಹೊರತು, ಸುಳ್ಳು ಹೇಳಿದ್ರ ಮೂಲಕ ಮತ್ತೆ ಮತ್ತೆ ಅವಮಾನ ಮಾಡ್ತಾ ಇದೆಯಾ ಹೊರತು ತಾನು 50% ಮಿತಿಯನ್ನು ಮೀರುವಂಥ ಅಮೆಂಡ್ಮೆಂಟ್ ತರ್ತೀನಿ ಅಂತ ಎಲ್ಲಿ ಹೇಳ್ತಾನೂ ಇಲ್ಲ, ಅವರ ಮ್ಯಾನಿಫೆಸ್ಟೋದಲ್ಲಿ ಕೂಡ ಹಾಕ್ಕೊಂಡಿಲ್ಲ. ಅದೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಕ್ಲಿಯರ್ ಆಗಿ 50% ಮೀಸಲಾತಿ ಮಿತಿಯನ್ನು ನಾವು ಮೀರಲಿಕ್ಕೆ ಅಮೆಂಡ್ಮೆಂಟ್ ತರ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿ 50% ಮಿತಿಯನ್ನು ಮೀರಲಿಲ್ಲ ಅಂದರೆ ಯಾವುದೇ ಸಮುದಾಯಕ್ಕೂ, ಒಕ್ಕಲಿಗರಲಿ ಲಿಂಗಾಯತ ಇರಲಿ ಇನ್ಯಾವುದೇ ಸಮುದಾಯಕ್ಕೂ 1% ಮೀಸಲಾತಿ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಿ ಜೆ ಪಿ ಮೀಸಲಾತಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದೆಯಾ ಹೊರತು, ಆದರೆ ಅದನ್ನು ಸಾಧ್ಯ ಅದು ಸಾಧ್ಯ ಆಗಬೇಕಾದ್ರೆ ಮಾಡಬೇಕಾಗಿದೆಯಲ್ಲ 50% ಮಿತಿ ಮೀರುವುದು, ಅದನ್ನು ಮಾತ್ರ ಬಿ ಜೆ ಪಿ ಎಲ್ಲೂ ಮಾತಾಡ್ತಾ ಇಲ್ಲ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಬಿ ಜೆ ಪಿಯವರು ಒಕ್ಕಲಿಗರನ್ನು ಸೇರಿದಂಗೆ ಇನ್ನು ಬಿ ಜೆ ಪಿ ಮತ್ತೊಂದು ವಿಷಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಒಕ್ಕಲಿಗರ ವಿರೋಧಿಯಾಗಿ ನಡ್ಕೊಂಡಿದೆ, ಅದು ಪರೋಕ್ಷವಾಗಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬಿ ಜೆ ಪಿ ನಿಮಗೆಲ್ಲ ಗೊತ್ತಿರುವಂಗೆ ಅತ್ಯಂತ ಸ್ಪಷ್ಟವಾಗಿ ರೈತ ವಿರೋಧಿ ಪಕ್ಷ. ಮಾನ್ಯ ಮೋದಿಯವರೇ 2014 ಮಾತಾಡ್ತಾ ತಾನು ಗೆದ್ದರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಘಂಟಾಘೋಷವಾಗಿ ಭಾಷಣ ಮಾಡಿದರು. 100 ದಿನಗಳು ಆಮೇಲೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಭಾಷಣ ಮಾಡಿದರು. 10 ವರ್ಷ ಆದರೂ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟಿಲ್ಲ ರೈತರಿಗೆ, ಮತ್ತು ಸಾಲ ಮನ್ನಾ ಕಾರ್ಪೊರೇಟ್ ಕಂಪ್ನಿಗಳ 14.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ ಹೊರತು ರೈತರ ಸಾಲ ಮನ್ನಾ ಆಗಿ ಬೇಕಾಗಿರೋದು ಕೇವಲ 2-3 ಲಕ್ಷ ಕೋಟಿ, ಅದನ್ನು ಇಲ್ಲಿ ತನಕನೂ ಮಾಡಿಲ್ಲ. ಆಮೇಲೆ ರೈತರು ಆದಾಯ ಡಬಲ್ ಮಾಡ್ತೀವಿ ಅಂದರು, ಡಬಲ್ ಮಾಡಲಿಲ್ಲ. ರೈತರ ಒಟ್ಟು ಜೀವನಕ್ಕೆ ಅತ್ಯಂತ ಮಾರಕ ಆಗಿದ್ದಂಥ ರೈತ ವಿರೋಧಿ ಕಾಯ್ದೆಗಳನ್ನ, ಆ ಕರಾಳ ಕಾಯ್ದೆಗಳನ್ನ ಮೋದಿ ಜಾರಿಗೆ ತಂದರು. ಕಡೆಗೆ ಆ ಕಾಯ್ದೆಗಳನ್ನ ವಾಪಸ್ ತರಿಸ್ಬೇಕು ಅಂತಂದರೆ 700 ರೈತರು ತಮ್ಮ ಜೀವ ಕಳ್ಕೋಬೇಕಾಯಿತು. ಹೀಗೆ ಒಟ್ಟಾರೆಯಾಗಿ ಬಿ ಜೆ ಪಿ ರೈತ ವಿರೋಧಿ ಅಂತ ತೋರಿಸ್ಕೊಂಡಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಂಥ ಬರ ಪರಿಹಾರದ ವಿಷಯದಲ್ಲಿ ಕೂಡ ಬರ ಪರಿಹಾರವನ್ನು ಕೊಡದೆ ಕಡೆಗೆ ಸುಪ್ರೀಂ ಕೋರ್ಟ್ ಮಧ್ಯೆ ಸುಪ್ರೀಂ ಕೋರ್ಟ್ ಹೋದ ಮೇಲೆ ಕೊಡ್ತೀವಿ ಅಂತ ಹೇಳಿದೆ. ಈ ರೀತಿ ಬರ ಪರಿಹಾರವನ್ನು ಕೊಡಬೇಕಾದ ಸಮಯದಲ್ಲಿ ಕೊಡದೆ ಕರ್ನಾಟಕದ ರೈತರ ವಿರೋಧಿಯಾಗಿ ಕೂಡ ಬಿ ಜೆ ಪಿ ನಡ್ಕೊಂಡಿದೆ. ರೈತರು ಅಂದಾಗ ನಿಮಗೆ ಗೊತ್ತಿದೆ, ಒಕ್ಕಲಿಗರು ಇವತ್ತು ಕೂಡ ಬಹುತೇಕರು ರೈತರಾಗೇ ಇದ್ದಾರೆ. ಮತ್ತು ಒಕ್ಕಲಿಗರಲ್ಲಿ ಅನೇಕರು ಆಫೀಸರ್ಗಳು, ಬಿಸ್ನೆಸ್ಮನ್ಗಳಾಗಿದ್ದರೂ ಕೂಡ ಅವರ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಇರತಕ್ಕಂಥ ಜಮೀನುಗಳನ್ನ ಹಾಗೆ ಉಳಿಸ್ಕೊಂಡಿರ್ತಾರೆ. ಆ ಜಮೀನುಗಳ ಜೊತೆಗೆ, ಆ ಒಂದು ಭೂಮಿಯ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಇರ್ತದೆ. ಅಂದರೆ ರೈತರು ಅಂದರೆ ಒಕ್ಕಲಿಗರು ಅನ್ನೋದರ ಇದೆ. ಹೀಗಾಗಿ ಬಿ ಜೆ ಪಿ ಏನು ಸ್ಪಷ್ಟವಾಗಿ ರೈತ ವಿರೋಧಿ ಆಗಿದೆಯೋ ಅದು ಒಕ್ಕಲಿಗ ವಿರೋಧಿ ಕೂಡ ಅಂತಲೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತು ಕಡೆಯದಾಗಿ, ಒಕ್ಕಲಿಗರ ಅಸ್ಮಿತೆ ಅಂದರೆ ಕುವೆಂಪು, ಒಕ್ಕಲಿಗರ ಸ್ವಾಭಿಮಾನ ಅಂದರೆ ಕುವೆಂಪು. ಕುವೆಂಪು ತಮ್ಮ ಜೀವಮಾನ ಪೂರ್ತಿ ಮನುವಾದದ ವಿರುದ್ಧ ನೇರವಾಗಿ ಬರೀತಾ ನಮ್ಮನ್ನೆಲ್ಲ ಎಚ್ಚರಿಸ್ತಾ ಬಂದರು. ಆದರೆ ಬಿ ಜೆ ಪಿ ಮನುವಾದವನ್ನೇ ನೆಚ್ಚಿಕೊಳ್ತಾ ಕುವೆಂಪು ಆಶಯಗಳಿಗೆ ಸಂಪೂರ್ಣವಾಗಿ ವಿರುದ್ಧ ನಿಂತಿದೆ. ಯಾರು ಮನುವಾದದ ಪರ ಇರ್ತಾರೋ ಅವರು ಕುವೆಂಪು ವಿರೋಧಿ ಅಂತ ಅರ್ಥ, ಒಕ್ಕಲಿಗ ವಿರೋಧಿ ಅಂತಲೂ ಅರ್ಥ. ಹೀಗೆ ಕುವೆಂಪು ವಿರೋಧಿ ನಿಲುವನ್ನು ಇಂಡೈರೆಕ್ಟಾಗಿ ಪಾಲನೆ ಮಾಡ್ತಾ ಬಿ ಜೆ ಪಿ ಆ ದೃಷ್ಟಿಯಿಂದನೂ ಕೂಡ ನಮ್ಮ ಒಕ್ಕಲಿಗರ ವಿರುದ್ಧ ನಿಂತಿದೆ. ಈ ಎಲ್ಲ ಕಾರಣಗಳಿಟ್ಕೊಂಡು ನೋಡಿದಾಗ ಸ್ಪಷ್ಟವಾಗಿ ಒಕ್ಕಲಿಗರು ಯಾವುದೇ ದ್ವಂದ್ವ ಇಲ್ಲದೆ ಬಿ ಜೆ ಪಿಯನ್ನು ಈ ಚುನಾವಣೆಯಲ್ಲಿ ಸೋಲಿಸಬೇಕಾದ ಕೆಲಸವನ್ನು ಮಾಡಬೇಕಾಗಿದೆ. ಇನ್ನು ಜೆ ಡಿ ಎಸ್ಸು ಈ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದಷ್ಟೇ ಅಲ್ಲದೆ ಅಧಿಕಾರದ ಆಸೆಗೋಸ್ಕರ ಬಿ ಜೆ ಪಿ ಏನು ರೈತ ವಿರೋಧಿ ಪಾಲಿಸಿಗಳನ್ನ ಫಾಲೋ ಮಾಡ್ತಾ ಇತ್ತಲ್ಲ, ಬಿ ಜೆ ಪಿ ಏನು ರೈತ ವಿರೋಧಿ ನಿಲುವನ್ನ ಹೊಂದಿತ್ತಲ್ಲ, ಅದನ್ನು ಜೆ ಡಿ ಎಸ್ ಸಪೋರ್ಟ್ ಮಾಡಿದ್ದು. ಕರ್ನಾಟಕಕ್ಕೆ
ಏನು ತೆರಿಗೆಯಲ್ಲಿ ತೆರಿಗೆ ಹಂಚಿಕೆ ನನ್ನ ಮೋಸ ಆಯ್ತಲ್ಲ, ಅದನ್ನು ಜೆ ಡಿ ಎಸ್ ನೇರವಾಗಿ ಸಪೋರ್ಟ್ ಮಾಡಿದ್ದು ಈ ಸರಿ, ಅಂದರೆ ಬಿ ಜೆ ಪಿನ ಸಪೋರ್ಟ್ ಮಾಡಿದ್ದು, ಇದ್ರ ಮೂಲಕ ಅಧಿಕಾರಕ್ಕೋಸ್ಕರ ಬಿ ಜೆ ಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಅನ್ನೋಕ್ಕೋಸ್ಕರ ಜೆ ಡಿ ಎಸ್ ರೈತ ವಿರೋಧಿ ರಾಜ್ಯ ವಿರೋಧಿ ನಿಲುವನ್ನು ಬಿ ಜೆ ಪಿಗಿಂತ ಹೆಚ್ಚು ಸ್ಟ್ರಾಂಗಾಗಿ ತೋರಿಸ್ಕೊಳ್ತಲ್ಲ, ಈ ರೀತಿ ಒಂದು ನಿಲುವನ್ನು ತಗೊಂಡಿದೆಯಲ್ಲ, ಈ ಕಾರಣಕ್ಕೆ ಒಕ್ಕಲಿಗರು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ಗೂ ಕೂಡ ಮತ ಹಾಕಬಾರ್ದು. ಒಟ್ಟಾರೆಯಾಗಿ ಒಕ್ಕಲಿಗರು ಮೇಲೆ ನಾವು ಡಿಸ್ಕಸ್ ಮಾಡಿದಂಥ ಕಾರಣಕ್ಕೆ ಮೇಲೆ ನಾವು ಚರ್ಚೆ ಮಾಡಿದಂಥ ಕಾರಣಗಳನ್ನ ಇಟ್ಕೊಂಡು ನೋಡಿದಾಗ ಯಾವುದೇ ಪ್ರಜ್ಞಾವಂತ ಒಕ್ಕಲಿಗನಿಗಾದರೂ ಅನಿಸುತ್ತೆ ನಾವು ಬಿ ಜೆ ಪಿಗೆ ಯಾವತ್ತೂ ಓಟ್ ಹಾಕಬಾರ್ದು ಮತ್ತು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಓಟ್ ಹಾಕಬಾರ್ದು ಅಂತ. ಈ ರೀತಿ ಬಿ ಜೆ ಪಿ ಜೆ ಡಿ ಎಸ್ಗೆ ಓಟ್ ಹಾಕದೇ ಇರೋದ್ರ ಮೂಲಕ ಅವ್ರನ್ನ ಸಪೋರ್ಟ್ ಮಾಡೋದೇ ಇರೋದ್ರ ಮೂಲಕ ನಾವು ಕುವೆಂಪು ಆಶಯಗಳನ್ನ ಎತ್ತಿ ಹಿಡಿಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.